ಪೊಲೀಸ್ ಇರಲಿ, ಪತ್ರಕರ್ತ ಇರಲಿ, ನಕಲಿ ಪೊಲೀಸ್ ಇರಲಿ, ನಕಲಿ ಪತ್ರಕರ್ತ ಇರಲಿ, ನೀವು ಧೈರ್ಯದಿಂದ ಮಾಡ್ಕೊಂಡು ಹೋಗಿ ಕರೆ ಮಾಡ್ತಾನಂತ ಅವ್ನು ಕೆಲಸ ಮಾಡಿ ಮುಂದಿನ ಕಾಲಿನ ಕೆಲಸವನ್ನು ನಾವು ಕೈಗೊಳ್ಳಿ. ಈ ಇಲ್ಲಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಒಪ್ಪಬಹುದು ನಾನು ಹೇಳೋ ಮಾತುಗಳನ್ನು. ಈಗ ಯಾರು ಹೊಸದಾಗಿ ಸೇರಿದ್ರೆ ಒಂದು ಈ ಒಂದು ಜರ್ನಲಿಸಮ್ ಫೀಲ್ಡ್ಗೆ ಯಾರು ಬಂದಿದ್ರಿ, ಎಲ್ಲರೂ ಸಹಿತ ಒಂದು ಪ್ರಶ್ನೆ ಮಾಡ್ಕೋಬೇಕು, ಯಾಕೆ ನಾನು ಈ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಉಳಿದೋ ವಿಚಾರ ಮಾಡಬೇಕು, ಯಾಕೆ ಜನ ಈ ಪತ್ರಿಕೋದ್ಯಮವನ್ನು ಜರ್ನಲಿಸಮ್ ಬಿಟ್ಬಿಟ್ಟು ಬೇರೆ ಒಂದು ಕೆಲಸ ಹೋಗ್ತಾ ಇದ್ದಾರೆ. ದಾಟ್ ಎಕ್ಸ್ಪ್ಲೇನ್ಸ್ ಬೇರೆ ಬೇರೆ ಆಗ್ತದೆ. ನಾವು ಇವತ್ತು ಎಲ್ಲಿದ್ದೀವಿ ಅಂತದನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಒಬ್ಬ ಪತ್ರಕರ್ತ ಆಗೋದಂತಂದ್ರೆ ಅತ್ಯಂತ ಜವಾಬ್ದಾರಿ ಒಂದು ಕೆಲಸ ನನಗೆ ಅನಿಸ್ಬಿಟ್ಟಿದೆ. ಯಾಕಂತಂದ್ರೆ ಇಡೀ ವ್ಯವಸ್ಥೆ ಈ ಫೋರ್ ಪಿಲ್ಲರ್ ಅಂತ ನಾವು ಯಾರು ಕರೀತಾರೆ ನಮ್ಮೆಲ್ಲ ಇದು ಈ ಒಂದು ಪತ್ರಿಕೋದ್ಯಮವನ್ನು ನಮ್ಮ ಪ್ರಜಾಪ್ರಭುತ್ವ 75 ವರ್ಷಗಳ ನಂತರವೂ ಸಹಿತ ಸೂಕ್ತವಾಗಿ ಜಗತ್ತಿನ ಬೇರೆಲ್ಲ ದೇಶಗಳು ಸಹಿತ ಬೆರಗಾಗಿ ಕೊಡುವಂತೆ ನಮ್ಮೆಲ್ಲ ನೇಬರಿಂಗ್ ನೇಷನ್ಸ್ ನಮ್ಮ ಸುತ್ತಮುತ್ತ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಇಷ್ಟೆಲ್ಲ ತೊಂದರೆಗಳು ನಡೀತಾ ಇದ್ದರೂ ಸಹಿತ ಯಾವುದೇ ಒಂದು ಕಿಂಚಿತ್ ತೊಂದರೆ ಇರಲಾರದೆ ನಾವು ಈ ವ್ಯವಸ್ಥೆಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಅಂತಂದ್ರೆ ಅದು ಇಂಥ ರಾಷ್ಟ್ರದಲ್ಲಿ ಸಾವಿರಾರು ಜಾತಿಗಳಿದೆ, 100 ಹಲವಾರು ಧರ್ಮಗಳಿವೆ, 100 ಭಾಷೆಗಳಿವೆ. ಇಂಥ ಒಂದು ದೇಶ ತನ್ನ ಒಂದು ಸಾರ್ವಭೌಮತ್ವವನ್ನು ಉಳಿಸ್ಕೊಂಡು ತನ್ನ ಉನ್ನತಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ವರ್ಷದಿಂದ ಈ ವರ್ಷ ಮುನ್ನುಗ್ಗಿ ನಡೀತಾ ಇದೆ ದೇಶ ಮತ್ತು ರಾಜ್ಯ ಅಂತಂದ್ರೆ ಅದಕ್ಕೆ ಕಾರಣ ಬಹುಮಟ್ಟಿಗೆ ತಾವು ಆಗಿರ್ತೀರಿ. ಕಾಲಕಾಲಕ್ಕೆ ನೀವು ಸಂಬಂಧಪಟ್ಟವರಿಗೆ ಎಚ್ಚರಿಸ್ತಾ ಇದ್ದೀರಿ ಮತ್ತು ಏನು ಪಾಲಿಸಿ ಅನಾಲಿಸಿಸ್ ಅಂತ ಹೇಳ್ತೀವಿ ಅದನ್ನು ನೀವು ಮಾಡ್ತಾ ಇರ್ತೀರಿ. ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಗ್ರಾಮಕ್ಕೆ ಏನು ಬೇಕು ಅನ್ನೋದನ್ನು ನೀವು ಎತ್ತಿ ಕೊಡ್ತಾ ಇದ್ದೀರಿ. ಅದರಿಂದ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ವೈಪರೀತ್ಯವು ಕಡಿಮೆ ಆಗುತ್ತೆ, ಶುರುವಾಗಲಿದೆ. ಹೊಸ ಹುಡುಗರು ಏನು ಬರ್ತಾರೆ ಈ ಒಂದು ಪತ್ರಕರ್ತರಾಗಿ, ಅವರು ಈ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಾಗ ಮುಂದಿನ ಟ್ರಾನ್ಸಿಷನ್ ಈಗ ನಮ್ಮ ಹಿರಿಯ ಪತ್ರಕರ್ತರು ಸೇರಿಕೆ ಮೇಲೆ ಶಾಸ್ತ್ರಿ ಅವರು, ಸೊ ಅವರು ಹಲವಾರು ದಶಕಗಳ ಹಿಂದಿನಿಂದ ಕಂಡಿರ್ತಾರೆ. ಇದು ನಮ್ಮದು ಯಾವ ಥರ ಬೆಳಗಾವಿ ಜಿಲ್ಲೆಯಲ್ಲಾಗಲಿ ಅಥವಾ ಕರ್ನಾಟಕದಲ್ಲೇ ಆಗಲಿ ಪತ್ರಿಕೋದ್ಯಮ ಯಾವ ರೀತಿ ಬೆಳೆದಂದಿದೆ ಅಂತ ಹೇಳ್ಬಿಟ್ಟು ಬಂದು ನಾವು ಚಿಕ್ಕದಿರುವಾಗ ನೋಡ್ಬಂದಿದ್ದೆ ಅಂತಂದರೆ ಪತ್ರಿಕೆಗಳು ಅಂತಂದರೆ ಅದು ಸತ್ಯನೇ ಅಂತ ಹೇಳಿ, ಕೆಲವು ವರ್ಷಗಳಾದಮೇಲೆ ಈ ಪೇಪರ್ಗಳು ಬಂದರೆ ಅದು ಸತ್ಯನೇ ಅಂತೇಳಿ ಮಾಡಿಫೈ ಆಯಿತು. ಈಗ ಯಾವ ಮಟ್ಟಕ್ಕೆ ಬರ್ತಾ ಇದೀವಿ ಅನ್ನೋ ವಿಶ್ಲೇಷಣೆ ನಾವೇ ನಾವು ಮಾಡ್ಕೋತಕ್ಕಂಥ ಒಂದು ಸಂದರ್ಭಕ್ಕೆ ನಾವಿದ್ದೀವಿ. ಅಧ್ಯಕ್ಷರು ಹೇಳಿದ್ರು ತಮ್ಮ ಒಂದು ಬಸವ ಭಾಷಣದಲ್ಲಿ ಬ್ಲ್ಯಾಕ್ ಮೇಲ್ ಸಲುವಾಗಿ ನಾವೇ ಕ್ರಮ ಕೈಗೊಳ್ಬೇಕು ಅಂತೇಳಿ, ಅದು ಉತ್ತಮವಾದಂಥ ಹೇಳಿಕೆ. ಬಟ್ ಕಾನೂನು ತಂದೇ ಆದಂಥ ಒಂದು ಲಿಮಿಟೇಷನ್ಸ್ ಇದೆ ನಮ್ಮ ಕೆಲಸ ಮಾಡಿ. ಯಾರು ಬಂದ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಡದೇ ಇದೆ ಪರಿಸ್ಥಿತಿ, ಇದಕ್ಕೂ ವೆರಿ ಡಿಫ್ರೆಂಟ್. ಸೊ ಅದಕ್ಕೋಸ್ಕರ ನಿರ್ಭೀತಿಯಿಂದ ತಮ್ಮ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡ್ತಾರೆ, ಯಾರು ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ ಇರಲಿ, ಪತ್ರಕರ್ತ ಇರಲಿ, ನಕಲಿ ಪೊಲೀಸ್ ಇರಲಿ, ನಕಲಿ ಪತ್ರಕರ್ತ ಇರಲಿ, ನೀವು ಧೈರ್ಯದಿಂದ ಮಾಡ್ಕೊಂಡು ಹೋಗಿ ಕರೆ ಮಾಡ್ತಾರೆ ಅಂತ ಒಂದು ಕೆಲಸ ಮಾಡಿ ಮುಂದಿನ ಕಾಲಿನ ಕೆಲಸವನ್ನು ನಾವು ಕೈಗೊಳ್ಳೋದು.